ಹಲೋ ಫ್ರೆಂಡ್ಸ್ ಇವತ್ತು ನಾವು ನೋಡೋಣ ಸಾಯಿ ಪಲ್ಲವಿ ಮತ್ತು ರಾಣಾ ನಟಿಸಿರುವಂತಹ ವಿರಾಟ ಪರ್ವ ಮೂವಿಯ ಸ್ಟೋರಿಯನ್ನ. ಸಿನಿಮಾದ ಆರಂಭದಲ್ಲಿ ನಕ್ಸಲೈಟ್ಸ್ ಮತ್ತು ಪೊಲೀಸರ ನಡುವೆ ಫೈರಿಂಗ್ ನಡೀತಾ ಇರುತ್ತೆ ಅದೇ ಟೈಮ್ ಅಲ್ಲಿ ಒಂದು ಟ್ರ್ಯಾಕ್ಟರ್ನಲ್ಲಿ ನಲ್ಲಿ ಒಬ್ಬ ಗರ್ಭಿಣಿ ಎಂಗಸನ್ನು ಕರೆದುಕೊಂಡು ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ ಆದರೆ ರಸ್ತೆಯ ಎರಡೂ ಪಕ್ಕಗಳಲ್ಲಿ ಗುಂಡಿನ ದಾಳಿ ನಡೀತಾ ಇರೋದ್ರಿಂದ ಭಯಪಟ್ಟಂತ ಗಿರಿ ಜನರು ಟ್ರ್ಯಾಕ್ಟರ್ ಅನ್ನ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ ಆದರೆ ಆ ಟೈಮಲ್ಲಿ ಆ ಹೆಂಗಸಿಗೆ ಎರಿಗೆ ನೋವು ಹೆಚ್ಚಾಗೋದ್ರಿಂದ ಜೋರಾಗಿ ಕೂಗ್ತಾ ಇರ್ತಾಳೆ ಆದರೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ನಕ್ಸಲೈಟ್ಗಳಲ್ಲಿ ಒಬ್ಬಳಾದಂತಹ ನಕ್ಸಲೈಟ್ ಅರುಣ ಅನ್ನುವಂತಹ ಮಹಿಳೆ ಟ್ರ್ಯಾಕ್ಟರ್ನಲ್ಲಿದ್ದಂತಹ ಜನರ ಹತ್ರಕ್ಕೆ ಬಂದು ನೀವೇನು ಭಯಪಡಬೇಡಿ ನಾನು ಒಬ್ಬ ಡಾಕ್ಟರೇ ನಾನಿಕೆಗೆ ಹೆರಿಗೆ ಮಾಡಿಸ್ತೀನಿ ಅಂತ ಹೇಳಿ ಟ್ರ್ಯಾಕ್ಟರ್ನಲ್ಲಿ ಡೆಲಿವರಿ ಮಾಡಿಸ್ತಾಳೆ ಈ ಸಂದರ್ಭದಲ್ಲಿ ಆ ಗರ್ಭಿಣಿ ಗರ್ಭಿಣಿಂಗಿಸು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗುವೆ ಸಿನಿಮಾದ ಹೀರೋಯಿನ್ ವೆನ್ನಲ್ಲ ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ನಕ್ಸಲೈಟ್ ಅರ್ನ ನೋಡಿ ಅವಳನ್ನು ಶೂಟ್ ಮಾಡ್ತಾನೆ ಇದರಿಂದಾಗಿ ಅರುಣ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಹೀಗೆ ಒಂದಷ್ಟು ವರ್ಷಗಳು ಕಳಿತಾ ಹೋಗ್ತವೆ ವೆನ್ನೆಲ ಕೂಡ ಬೆಳೆದು ದೊಡ್ಡವಳಾಗಿರ್ತಾಳೆ ಆದರೆ ವೆನ್ನೆಲ್ಲ ಸ್ವಲ್ಪ ಅಟಮಾರಿ ಸ್ವಭಾವದವಳು ಅವಳು ತನಗೇನಾದರೂ ಬೇಕು ಅಂತ ಡಿಸೈಡ್ ಆದರೆ ಅದನ್ನು ಪಡ್ಕೊಳ್ಳೋವರೆಗೂ ಬಿಡೋದೇ ಇಲ್ಲ ಹಾಗೇನೆ ಆಕೆಯ ತಂದೆ ಹಾಡುಗಳನ್ನು ಆಡ್ತಾ ನಾಟಕಗಳನ್ನು ಮಾಡ್ತಾ ಇರಬೇಕಾದ್ರೆ ಅದೆಲ್ಲವನ್ನೂ ಕೂಡ ನೋಡಿದಂಥ ವೆನ್ನೆಲಾಗೆ ಚಿಕ್ಕ ವಯಸ್ಸಿನಿಂದಲೇ ಪುಸ್ತಕಗಳನ್ನು ಓದೋದು ಮತ್ತು ಹಾಡುಗಳನ್ನು ಆಡೋದನ್ನು ಅಭ್ಯಾಸ ಮಾಡಿಕೊಳ್ತಾಳೆ ನೆಕ್ಸ್ಟ್ ಡೇ ಒಂದಿನ ವೆನ್ನೆಲಾ ತನ್ನ ಗೆಳತಿಯರ ಜೊತೆ ಕಾಲೇಜಿನಿಂದ ಹೋಗ್ತಾ ಇರಬೇಕಾದ್ರೆ ವೆನ್ನೆಲಾ ಫ್ರೆಂಡ್ ಕೀರ್ತಿ ನಾನು ನಿನ್ನೆ ಒಂದು ಬುಕ್ ಓದ್ದೆ ಅದರಲ್ಲೆಲ್ಲ ಪದ್ಯಗಳೇ ಇದಾವೆ ಆದರೆ ಎಲ್ಲ ಪದ್ಯಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿವೆ ಅಂತ ಹೇಳಿ ನಕ್ಸಲೈಟ್ ರವಣ್ಣ ಬರೆದಿದ್ದಂತಹ ಅರಣ್ಯ ಅನ್ನುವಂತಹ ಕಥಾ ಸಂಕಲನವನ್ನ ವೆನ್ನೆಲ್ಯಾಗೆ ಕೊಟ್ಟು ನಿನಗೆ ಹೇಗಿದ್ರು ಪದ್ಯಗಳಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಇವನ್ನೆಲ್ಲ ಓದ್ಕೊ ಅಂತಾಳೆ ಆ ಬುಕ್ ಅನ್ನು ತೆಗೆದುಕೊಂಡು ರಾತ್ರಿ ಪೂರ್ತಿ ಅದನ್ನ ಓದೋದ್ರಲ್ಲೇ ಮಗ್ನಳಾಗಿ ಹೋಗ್ತಾಳೆ ಯಾಕಂದ್ರೆ ವೆನ್ನೆಲೆಗೆ ಆ ಬುಕ್ ತುಂಬಾ ಇಷ್ಟವಾಗುತ್ತೆ ನಿನ್ನೆ ಓದಿದಂತ ಬುಕ್ಗೆ ಫಿದಾ ಆಗಿ ಹೋಗಿದ್ದಂತಹ ವೆನ್ನೆಲಾ ನಕ್ಸಲೈಟ್ ರವಾನ ಬರೆದಿದ್ದಂತಹ ಎಲ್ಲಾ ಬುಕ್ಗಳನ್ನು ಕೂಡ ಸಂಗ್ರಹಿಸಿ ಅವೆಲ್ಲವನ್ನೂ ಕೂಡ ಕಂಟಿನ್ಯೂಸ್ ಆಗಿ ಓದತೊಡಕ್ತಾಳೆ ಇಷ್ಟಕ್ಕೂ ಆತನ ಪುಸ್ತಕಗಳಲ್ಲಿ ವಿಷಯ ಏನು ಅಂದ್ರೆ ಕಿರಿಜನರ ಮೇಲೆ ಆಗ್ತಾ ಇರುವಂತಹ ಅನ್ಯಾಯಗಳು ಗಳು ನಡೆದುಕೊಳ್ತಾ ಇರುವಂತಹ ರೀತಿ ಪ್ರಜೆಗಳ ಸಂಕಷ್ಟಗಳಿಗೆ ಸ್ಪಂದಿಸದೆ ತಮ್ಮದೇ ಲೋಕದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳನ್ನ ಎಚ್ಚರಿಸುವ ಕುರಿತು ತನ್ನದೇ ಆದಂತಹ ಆಲೋಚನೆಗಳನ್ನ ಆ ಪುಸ್ತಕಗಳಲ್ಲಿ ಬರೆದಿರ್ತಾನೆ ಹೀಗೆ ಪುಸ್ತಕಗಳನ್ನು ಓದ್ತಾ ಓದ್ತಾ ಎನ್ನೆಲ್ಲ ತನಗೇ ತಿಳಿಯದ ಹಾಗೆ ನಕ್ಸಲೈಟ್ ರವನ್ನ ಮೇಲೆ ಅಭಿಮಾನವನ್ನ ಪ್ರೀತಿಯನ್ನ ಬೆಳೆಸಿಕೊಳ್ತಾಳೆ ಹಾಗೇನೆ ಆದ್ರೂ ರವನನ್ನ ನೋಡಬೇಕು ಅಂತ ಅಂದ್ಕೊಳ್ತಾಳೆ ಹಾಗೆ ಅವಳು ಪ್ರತಿದಿನ ಕೂಡ ರವರ್ನ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ ಒಂದಿನ ಊರಿನಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡಿಬೇಕಾದ್ರೆ ಅಲ್ಲಿಗೆ ಪೊಲೀಸರು ಬರ್ತಾರೆ ನಕ್ಸಲೈಟ್ ರವರ್ನ ಊರಿಗೆ ಬಂದಿತ್ತು ಅಂತ ಮೆಸೇಜ್ ಬಂತು ಮರ್ಯಾದೆಯಾಗಿ ಅವರು ಇಲ್ಲಿದ್ದಾರೆ ಅಂತ ಹೇಳಿ ಅಂತ ಅಲ್ಲೇ ಇದ್ದಂತಹ ವೆನ್ನೆಲಾ ಫಾದರ್ ಅನ್ನ ಹಿಡಿದುಕೊಂಡು ಅವರನ್ನ ಒಡಿತಾ ದೌರ್ಜನ್ಯ ಮಾಡತೊಡಗ್ತಾರೆ ಇದೆಲ್ಲವನ್ನೂ ಕೂಡ ನೋಡಿದಂತ ವೆನ್ನೆಲಾ ತನ್ನ ಫಾದರ್ ಅನ್ನ ಹೊಡಿತಾ ಇದ್ದಾರೆ ಅನ್ನೋ ಸಿಟ್ಟಿನಿಂದ ಅಲ್ಲಿದ್ದ ಪೊಲೀಸರಿಗೆ ಎದುರು ತಿರುಗಿ ಬೈತಾಳೆ ಇದರಿಂದ ಸಿಟ್ಟಾಗಿ ಹೋದಂತಹ ಪೊಲೀಸ್ ಐ ವೆನ್ನೆಲಾಳನ್ನು ಕೂಡ ಚೆನ್ನಾಗಿ ಹೊಡಿತಾನೆ ಅಷ್ಟರಲ್ಲಿ ರವನ್ನ ದಳದವರು ಅಲ್ಲಿಗೆ ಬರ್ತಾರೆ ಪೊಲೀಸರನ್ನ ಶೂಟ್ ಮಾಡಿ ಮಾಡಿ ಕೊಂದು ಹಾಕ್ತಾರೆ ಅಲ್ಲಿಗೆ ನಕ್ಸಲೈಟ್ಗಳ ಲೀಡರ್ ರವಣ್ಣ ಕೂಡ ಅಲ್ಲಿಗೆ ಬಂದು ನೀವೇನು ಭಯ ಪಡಬೇಡಿ ನಿಮ್ ಪರವಾಗಿ ನಾನಿರ್ತೀನಿ ನಿಮಗಾಗಿ ಹೋರಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅಲ್ಲೇ ಫಸ್ಟ್ ಟೈಮ್ ರವಣ್ಣನನ್ನ ನೋಡಿದಂಥ ವೆನ್ನೆಲ್ಲಾ ಅಭಿಮಾನ ಒಂದ್ ಸ್ವಲ್ಪ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಇಷ್ಟು ದಿನ ಪುಸ್ತಕಗಳಲ್ಲಿ ಓದಿದ್ದಂಥ ರವಣ್ಣ ಈ ಬಾರಿ ಜನರ ನಡುವೆ ಪ್ರತ್ಯಕ್ಷ ಆಗಿರ್ತಾನೆ ಮತ್ತು ಆತ ಜನರಿಗಾಗಿ ಫೈಟ್ ಮಾಡಿದ್ದನ್ನ ನೋಡಿ ವೆನ್ನೆಲಾಗೆ ರವಣ್ಣ ಮೇಲಿದ್ದಂಥ ಅಭಿಮಾನ ಪ್ರೀತಿಯಾಗಿ ಬದಲಾಗುತ್ತೆ ನೆಕ್ಸ್ಟ್ ಡೇ ವೆನ್ನೆಲಾ ಪುಸ್ತಕಗಳನ್ನು ಓದ್ತಾ ಇರಬೇಕಾದ್ರೆ ಆ ಕಡೆ ನಾಟಕವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ವೆನ್ನೆಲಾ ಫಾದರ್ ಮೀರಾಬಾಯಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಹೀಗೆ ನಾಟಕವೆಲ್ಲವೂ ಕೂಡ ಮುಗಿದು ಹೋದ ನಂತರ ವೆನ್ನೆಲಾ ತನ್ನ ಫಾದರ್ ಹತ್ರಕ್ಕೆ ಹೋಗಿ ನಿಮ್ಮ ನಾಟಕದಲ್ಲಿ ಬರುವಂತ ಮೀರಾಬಾಯಿ ಕೃಷ್ಣನಿಗೋಸ್ಕರ ತನ್ನೆಲ್ಲ ಸರ್ವಸ್ವವನ್ನು ಬಿಟ್ಟು ಮನೆಯಿಂದ ಹೊರಟು ಹೋಗ್ತಾಳಲ್ವಾ ಅ ತಪ್ಪಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ವೆನ್ನೆಲಾ ಫಾದರ್ ಅದರಲ್ಲಿ ತಪ್ಪೇನಿದೆ ಅವಳು ಅವಳ ಪವಿತ್ರವಾದ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಅವಳು ಮನೆಯಿಂದ ಹೋಗಿದ್ದು ಅಂತ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ವೆನ್ನೆಲ್ಲ ಬೆಳೆದು ದೊಡ್ಡವಳಾಗಿರೋದ್ರಿಂದ ಅವಳನ್ನ ಅವಳ ಸೋದರ ಮಾವ ಆದಂತಹ ರಾಮಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆನಂತರ ಆ ವಿಷಯವನ್ನ ತನ್ನ ಮಗಳು ವೆನ್ನೆಲ್ಲಾಗೆ ಹೇಳ್ತಾರೆ ಅಷ್ಟರಲ್ಲಾಗಲೇ ನಕ್ಸಲೈಟ್ ರವಿ ಬಗ್ಗೆ ತುಂಬಾ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದಂತಹ ವೆನ್ನೆಲ್ಲಾ ನನಗೆ ಮದುವೆ ಇಷ್ಟ ಇಲ್ಲ ಅಂತಾಳೆ ಆದರೆ ಅದಕ್ಕೆ ಅವಳ ಮದರ್ ನಿನಗೂ ಮತ್ತು ನಿನ್ನ ಸೋದರ ಮಾವನಿಗೆ ಮದುವೆ ಖಾಯಂ ಆಗಿದೆ ಅಂತ ಊರಲ್ಲೆಲ್ಲ ಹೇಳ್ಕೊಂಡಿದ್ದೀವಿ ನೀನೀಗ ಆಗಲ್ಲ ಅಂದರೆ ಹೇಗೆ ಏನೇ ಆದರೂ ನೀನು ನಿನ್ನ ಸೋದರ ಮದುವೆ ಆಗಬೇಕು ಅಂತ ಹೇಳ್ತಾರೆ ಇದರಿಂದಾಗಿ ಬೇರೆ ದಾರಿ ಇಲ್ಲದಂತ ವೆನ್ನೆಲ್ಲಾ ತುಂಬಾ ಆಲೋಚನೆ ಮಾಡಿ ನಕ್ಸಲೈಟ್ ರವಿಯನ್ನ ಮೀಟ್ ಮಾಡಬೇಕು ಅಂದ್ಕೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾಳೆ ಮತ್ತೊಂದು ಕಡೆ ವೆನ್ನೆಲಾ ಫಾದರ್ ತನ್ನ ಮಗಳು ಇಲ್ಲದೆ ಇರೋದನ್ನ ನೋಡಿ ಊರೆಲ್ಲ ಹುಡ್ಕಾಡ್ತಾರೆ ಆದರೆ ವೆನ್ನೆಲ್ಲಾ ಸಿಗೋದಿಲ್ಲ ಆ ಟೈಮಲ್ಲೇ ವೆನ್ನೆಲಾ ರೂಮ್ನಲ್ಲಿ ಒಂದು ಲೆಟರ್ ಅಲ್ಲಿ ಅಪ್ಪ ನಾನು ನಕ್ಸಲೈಟ್ ರವನ್ನ ನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನನಗೋಸ್ಕರ ನೀವು ಹುಡ್ಕೋ ತೊಂದರೆ ತಗೋಬೇಡಿ ಅಂತ ಬರೆದಿರ್ತಾಳೆ ಇದನ್ನು ನೋಡಿದಂಥ ವೆನ್ನೆಲಾ ಫ್ಯಾಮಿಲಿ ತುಂಬಾ ನೊಂದ್ಕೊಳ್ತಾರೆ ಅಲ್ಲಿ ವೆನ್ನೆಲಾ ನಕ್ಸಲೈಟ್ ರವಿ ಎಲ್ಲಿರ್ತಾನೆ ಅನ್ನೋದು ತಿಳಿಯದೆ ಆ ಬುಕ್ಸ್ನ ಮೇಲಿದ್ದಂಥ ಅಡ್ರೆಸ್ಸನ್ನು ಹುಡುಕಿಕೊಂಡು ವಿದ್ಯಾಸಾಗರ್ ಅನ್ನುವಂಥ ವ್ಯಕ್ತಿಯನ್ನು ಮೀಟ್ ಆಗ್ತಾಳೆ ಆತ ವೆನ್ನೆಲ್ಲಾಳನ್ನು ನೋಡಿ ಏನು ಬೇಕು ಅಂತ ಕೇಳಿದಾಗ ಅದಕ್ಕೆ ವೆನ್ನೆಲ್ಲ ನನಗೆ ನಕ್ಸಲೈಟ್ ರವಿ ಎಲ್ಲಿರ್ತಾನೆ ಅನ್ನುವಂತಹ ಅಡ್ರೆಸ್ ಬೇಕು ಅಂತಾಳೆ ಯಾಕಂದರೆ ಆತನನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿದಂಥ ವಿದ್ಯಾಸಾಗರ್ ನಕ್ಸಲೈಟ್ ಅನ್ನ ಲೋವ್ ಮಾಡೋದಂದ್ರೆ ನಮ್ಮ ಈ ಸಮಾಜದಲ್ಲಿ ಅದೆಲ್ಲವೂ ಆಗೋ ಕೆಲಸನ ಮೊದಲು ಇದೆಲ್ಲ ಬಿಟ್ಟು ನೀನು ನಿನ್ನ ಮನೆಗೆ ಸೇರ್ಕೋ ಅಂತ ಹೇಳ್ತಾನೆ ಆತನಿಂದ ಈ ಮಾತುಗಳನ್ನು ಕೇಳಿದಂಥ ವೆನ್ನೆಲ್ಲ ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅನಂತರ ಅವಳು ರವಿ ಹುಟ್ಟಿದಂತ ಊರಿಗೆ ಹೋಗಿ ಆ ಊರಲ್ಲಿದ್ದಂತಹ ಆತನ ತಾಯಿಯನ್ನ ಮೀಟ್ ಮಾಡ್ತಾಳೆ ಮತ್ತು ಆತನ ಬಗ್ಗೆ ಕೇಳತೊಡಗ್ತಾಳೆ ಅದಕ್ಕೆ ರವಿಯ ಮದರ್ ನನ್ನನ್ನು ಬಿಟ್ಟು ಹೋಗಿ ಹತ್ತತ್ರ ಹತ್ತು ವರ್ಷ ಆಗೋಯ್ತು ಆವತ್ತಿನಿಂದ ಇವತ್ತಿನವರೆಗೂ ಆತನನ್ನು ನಾನು ನೋಡೇ ಇಲ್ಲ ಅಂತಾಳೆ ಅದನ್ನ ಕೇಳಿದಂತ ವೆನ್ನೆಲ್ಲಾ ನೀವು ರವಿಗೆ ಏನಾದರೂ ಹೇಳ್ಬೇಕು ಅಂತಿದ್ರೆ ಒಂದು ಲೆಟರ್ ಬರೆದು ಕೊಡಿ ನಾನು ಹೇಗಾದರೂ ಮಾಡಿ ಆ ಲೆಟ್ರನ್ನ ರವಿಗೆ ತಲುಪಿಸ್ತೀನಿ ಅಂತ ಹೇಳ್ತಾಳೆ ಆಗ ರವಿಯ ಮದರ್ ಅಸಲ್ ನೀನ್ ಯಾರಮ್ಮ ಅಂತ ಕೇಳಿದಾಗ ವೆನ್ನೆಲಾ ರವಿಯನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಆದರೆ ಈ ವಿಷಯ ಆತನಿಗೆ ತಿಳಿಯುದು ಅಂತಾಳೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ರವಿಯ ಮದರ್ ವೆನ್ನೆಲಾಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾಳೆ ಅಲ್ಲಿಂದ ವೆನ್ನೆಲಾ ಮತ್ತೆ ರವಿಯ ಅಡ್ರೆಸ್ ಅನ್ನು ಹುಡುಕಿಕೊಂಡು ಅಲ್ಲಿಂದ ಹೊರಡ್ತಾಳೆ ಮತ್ತೊಂದು ಕಡೆ ರವಿಯನ್ನ ಒಬ್ಬ ವಯಸ್ಸಾದ ವ್ಯಕ್ತಿಯೊಬ್ಬ ಮೀಟ್ ಮಾಡಿ ನನ್ನ ಮಗಳು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಕೊಳ್ತಾ ಇದ್ದು ಅಂತಲೂ ಆದರೆ ನನ್ನ ಮಗಳನ್ನ ಒಬ್ಬ ಲವ್ ಮಾಡ್ತೀನಿ ಅಂತ ಹಿಂದೆ ಬಿದ್ದಿದ್ದ ಅದಕ್ಕೆ ಅವಳು ಒಪ್ಕೊಳ್ತೇವೆ ಹೋಗಿದ್ದರಿಂದ ಅವಳನ್ನು ಅನ್ನಯ್ಯವಾಗಿ ಕುಂದ ಇದೆಲ್ಲಕ್ಕೂ ಕೂಡ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ರವಿ ಆ ಹುಡುಗಿಯ ಕೊಲೆ ಮಾಡಿದವನನ್ನ ಇಟ್ಕೊಳ್ಬೇಕು ಅಂತಲೂ ತಕ್ಷಣ ನಾವು ಗೌರ್ಮೆಂಟ್ ಕಾಲೇಜಿನ ಕಡೆ ಓಡಬೇಕು ಅಂತಲೂ ತನ್ನ ದಳಕ್ಕೆ ಆದೇಶ ಕೊಡ್ತಾನೆ ಮತ್ತೊಂದು ಕಡೆ ವೆನ್ನೆಲ್ಲ ಒಬ್ಬ ವ್ಯಕ್ತಿ ನಕ್ಸಲೈಟ್ ರವಿ ಇವತ್ತು ಗೌರ್ಮೆಂಟ್ ಕಾಲೇಜ್ ಹತ್ರಕ್ಕೆ ಬರ್ತಾ ಇದ್ದೇನೆ ಅನ್ನೋದನ್ನ ತಿಳಿಸ್ತೇನೆ ಇದನ್ನ ಕೇಳಿದಂತ ವೆನ್ನೆಲ್ಲ ಎಲ್ಲರಿಗಿಂತಲೂ ಮುಂಚೆ ಕಾಲೇಜಿನ ಹತ್ರಕ್ಕೆ ಹೋಗಿ ರವಿ ಬರೋದನ್ನೇ ಕಾಯ್ತಾ ಕೂತ್ಕೋತಾಳೆ ಆ ಟೈಮಲ್ಲಿ ಒಂದಷ್ಟು ಪೊಲೀಸರು ಅಲ್ಲಿಗೆ ಬಂದು ಇವಳನ್ನು ನೋಡಿ ಅನುಮಾನ ಪಡ್ತಾರೆ ನಂತರ ಅವಳ ಹತ್ರಕ್ಕೆ ಹೋಗಿ ಯಾರ್ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ವೆನ್ನೆಲ್ಲ ನನ್ನ ಫ್ರೆಂಡ್ ಈ ಕಾಲೇಜ್ನಲ್ಲೇ ಓದ್ತಾ ಇದ್ದಾಳೆ ಅವಳನ್ನ ಮೀಟ್ ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾಳೆ ಆದರೆ ಅನುಮಾನ ಬಂದಂತಹ ಪೊಲೀಸರು ಅವಳ ಬ್ಯಾಗ್ ಅನ್ನು ಚೆಕ್ ಮಾಡಿದಾಗ ಅವರಿಗೆ ಅದರಲ್ಲಿ ನಕ್ಸಲೈಟ್ ಸಾಹಿತ್ಯ ಸಿಗುತ್ತೆ ಇದರಿಂದಾಗಿ ಪೊಲೀಸರು ವೆನ್ನೆಲಾ ನಕ್ಸಲೈಟ್ ಸಪೋರ್ಟರ್ ಅಂತ ತಿಳಿದು ಮತ್ತು ಅವಳನ್ನ ಬಲವಂತವಾಗಿ ಎಳೆದುಕೊಂಡು ಹೋಗಿ ಜೀಪ್ನಲ್ಲಿ ಕುಳಿಸ್ತಾರೆ ಮತ್ತೊಂದು ಕಡೆ ನಕ್ಸಲೈಟ್ ರವಿ ಆ ಕಾಲೇಜಿಗೆ ಬಂದು ಲವ್ ಮಾಡೋದಿಲ್ಲ ಅಂದಿದ್ದಕ್ಕೆ ಹುಡುಗಿಯನ್ನ ಕೊಂದು ಹಾಕಿದ್ದಂತಹ ಯುವಕನನ್ನ ಶೂಟ್ ಮಾಡಿ ಕೊಂದು ಹಾಕ್ತಾರೆ ಈ ವಿಷಯ ಪೊಲೀಸರಿಗೂ ಗೊತ್ತಾಗುತ್ತೆ ಅವರು ಗಳನ್ನ ಹಿಡಿಲೇಬೇಕು ಅನ್ಕೊಂಡು ವೆನ್ನೆಲನ್ನ ಜೀಪಿನಲ್ಲಿ ಬಿಟ್ಟು ಕಾಲೇಜಿನೊಳಕ್ಕೆ ಹೋಗ್ತಾರೆ ಆ ನಂತರ ರವಿಯ ಕಡೆಯವರು ಮತ್ತು ಪೊಲೀಸರ ನಡುವೆ ಫೈರಿಂಗ್ ಶುರು ಆಗುತ್ತೆ ಈ ಸಂದರ್ಭದಲ್ಲಿ ಹಲವಾರು ಪೊಲೀಸರು ಗಾಯಗೊಳ್ತಾರೆ ಕೂಡ ಆನಂತರ ಅಲ್ಲಿಂದ ಹೊರಟಂತಹ ರವಿಯ ದಳ ಸಾಮಾಜಿಕ ಕಾರ್ಯಕರ್ತೆಯಾಗಿ ಪ್ರಜಾ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಶಕುಂತಲಾ ಅನ್ನುವಂತಹ ಮಹಿಳೆಯನ್ನ ಮೀಟ್ ಮಾಡ್ತಾರೆ ಆಕೆಯ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಆದರೆ ವೆನ್ನೆಲ್ಲ ಮಾತ್ರ ತನಗೆ ಅಷ್ಟು ಹತ್ತಿರದಲ್ಲಿ ಕಾಣಿಸ್ಕೊಂಡಂತಹ ರವಿಯನ್ನ ಮಾತನಾಡಿಸಲಾಗದೆ ಹೋಗ್ತಾಳೆ ಆದರೆ ಶಕುಂತಲ ಅನ್ನೋ ಮಹಿಳೆಗೆ ರವಿ ಎಲ್ಲಿರ್ತಾನೆ ಅನ್ನೋದು ಗೊತ್ತು ಅನ್ನೋ ವಿಷಯ ತಿಳಿದು ಆಕೆಯನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ವೆನ್ನೆಲ್ಲ ಶಕುಂತಲಾ ಅನ್ನುವಂತಹ ಮಹಿಳೆಯನ್ನ ಮೀಟ್ ಮಾಡ್ತಾಳೆ ನಾನು ರವಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತಲೂ ಆತನ ಅಡ್ರೆಸ್ ಏನಾದರೂ ನಿಮ್ಗೆ ಗೊತ್ತಿದ್ರೆ ನನಗೆ ತಿಳಿಸಿ ಅಂತಲೂ ರಿಕ್ವೆಸ್ಟ್ ಮಾಡ್ತಾಳೆ ಇದನ್ನು ನೋಡಿ ಕನಿಕರಗೊಂಡಂತಹ ಶಕುಂತಲಾ ನಕ್ಸಲೈಟ್ಗಳನ್ನ ಯಾಕೆ ಪ್ರೀತಿ ಮಾಡ್ತೀಯಾ ಅವ್ರು ಯಾವಾಗ ಬದುಕಿರ್ತಾರೆ ಯಾವಾಗ ಸತ್ತು ಹೋಗ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅಂತಾಳೆ ಆದರೆ ವೆನ್ನೆಲ ಆತ ನಕ್ಸಲೈಟ್ ಆಗಿ ಎಷ್ಟು ದಿನ ಬದುಕಿದ್ರು ಪರವಾಗಿಲ್ಲ ಆದರೆ ಆತ ಬದುಕಿರುವಷ್ಟು ಕಾಲ ನಾನು ಆತನ ಜೊತೆನೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತಾಳೆ ಇವಳ ಮಾತುಗಳಿಂದ ಕರಗಿ ಹೋದಂಥ ಶಕುಂತಲ ವೆನ್ನೆಲ ಮತ್ತು ರವಿಯನ್ನು ಮೀಟ್ ಮಾಡಿಸೋದಕ್ಕೆ ಒಪ್ಪಿಕೊಳ್ತಾಳೆ ಇದಾದ ನಂತರ ರವಿಯನ್ನ ಮೀಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ತುಂಬಾ ಖುಷಿಯಾದಂಥ ವೆನ್ನೆಲ ಆತನನ್ನ ಮೀಟ್ ಆಗೋದಕ್ಕೆ ಹೋಗ್ತಾಳೆ ಹೀಗೆ ಆತನನ್ನ ಮೀಟ್ ಮಾಡಿದಂಥ ವೆನ್ನೆಲ್ಲ ನೀನಂದ್ರೆ ನನಗಿಷ್ಟ ಅಂತಲೂ ಕೊನೆವರೆಗೂ ನಾನು ನಿನ್ ಜೊತೆನೆ ಇರ್ತೀನಿ ಅಂತಲೂ ಹೇಳ್ತಾಳೆ ಅದಕ್ಕೆ ರವಿ ನನ್ನ ಜೀವನದಲ್ಲಿ ಪ್ರೀತಿಗೆ ಜಾಗ ಅಂತ ಇಲ್ವೇ ಇಲ್ಲ ನನ್ನ ಜೀವನ ಏನಿದ್ರು ಈ ಸೇವೆಗೆ ಮಾತ್ರ ಸಮರ್ಪಿತ ಅಂತ ಹೇಳ್ತಾನೆ ಇನ್ನು ರವಿ ಒಂದು ಪಾಳು ಬಂಗ್ಲೆ ಹತ್ರ ಬರ್ತಿದ್ದಾನೆ ಅನ್ನುವ ಮಾಹಿತಿಯನ್ನ ಪಡ್ಕೊಂಡಂತ ಪೊಲೀಸರು ತಕ್ಷಣ ಅಲ್ಲಿಗೆ ಧಾವಿಸಿ ಆ ಬಿಲ್ಡಿಂಗ್ ಅನ್ನ ಕವರ್ ಮಾಡ್ತಾರೆ ರವಿ ಮತ್ತು ಅವನ ಕಡೆಯವರು ಬಿಲ್ಡಿಂಗ್ ನ ಒಳಕ್ಕೆ ಹೋಗಿ ಅಡಗಿಕೊಂಡರೆ ವೆನ್ನಿಲಾ ದೂರದಲ್ಲಿ ಇದ್ದಂತಹ ಒಂದು ಮರದ ಪಕ್ಕದಲ್ಲಿ ಅಡಗಿಕೊಳ್ತಾಳೆ ಪೊಲೀಸರು ಸುತ್ತಲೂ ಕವರ್ ಮಾಡಿ ಫೈರಿಂಗ್ ಮಾಡ್ತಾ ಇರೋದ್ರಿಂದ ರವಿ ಕಡೆಯವರು ಆ ಬಿಲ್ಡಿಂಗ್ ನಿಂದ ಹೊರಕ್ಕೆ ಹೋಗಲಾಗದೆ ಒಂದೇ ಕಡೆ ಸಿಲುಕಿಕೊಳ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ವೆನ್ನೆಲಾ ಅಲ್ಲೇ ಇದ್ದಂತಹ ರವಿ ಕಡೆಯ ವ್ಯಕ್ತಿಯೊಬ್ಬನಿಂದ ಒಂದು ಬಾಂಬನ್ನ ತೆಗೆದುಕೊಂಡು ತುಂಬಾನೇ ಕಷ್ಟಪಡ್ತಾ ಪೊಲೀಸರಿಗೆ ಕಾಣಿಸದಂತೆ ಬಿಲ್ಡಿಂಗ್ ಅನ್ನ ಹತ್ತಿ ಅಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡಿ ರವಿ ಮತ್ತು ಅವನ ಕಡೆಯವರು ತಪ್ಸ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ತಾಳೆ ರವಿಯ ದಳದವರು ಎಲ್ಲರೂ ಕೂಡ ಅಲ್ಲಿಂದ ಓಡಿ ತಪ್ಪಿಸಿಕೊಳ್ತಾರೆ ಆದರೆ ವೆನ್ನೆಲ ಮಾತ್ರ ಪೊಲೀಸರಿಗೆ ಬೀಳ್ತಾಳೆ ಅದಾದ ನಂತರ ಪೊಲೀಸರು ವೆನ್ನೆಲಾಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲೊಂದು ಸೆಲ್ನಲ್ಲಿ ಇಟ್ಟು ರವಿ ಎಲ್ಲಿದ್ದನ್ನು ಏಳು ಅಂತ ಟಾರ್ಚರ್ ಮಾಡ್ತಾ ಇರ್ತಾರೆ ತಮ್ಮ ದಳವನ್ನ ಕಾಪಾಡಿದಂಥ ವೆನ್ನೆಲ ಪೊಲೀಸರ ಹತ್ರ ಸಿಕ್ಕಾಕೊಂಡಿದ್ದಾಳೆ ಅನ್ನುವುದನ್ನ ತಿಳ್ಕೊಂಡಂತ ರವಿ ಆ ರಾತ್ರಿಯೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ನಂತರ ಅವಳನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಪ್ರಜಾ ಕಾರ್ಯಕರ್ತೆ ಶಕುಂತಳ ಮನೆಯಲ್ಲಿ ಬಿಟ್ಟು ಹೋಗ್ತಾನೆ ಇನ್ನು ಈ ವಿಷಯ ಎಸ್ಐ ಪ್ರತಾಪ್ಗೆ ತಿಳಿದು ನಕ್ಸಲೈಟ್ ರವಿ ಮತ್ತು ಅವನ ಕಡೆಯವರಿಗೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಷ್ಟು ಶಕ್ತಿ ಬಂದಿದೆಯಾ ಅನ್ಕೊಂಡು ಎಸ್ಐ ಪ್ರತಾಪ್ ಅವರೆಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ತೀವ್ರವಾಗಿ ಕೂಂಬಿಂಗ್ ನಡೆಸತೊಡಗ್ತಾನೆ ಮತ್ತೊಂದು ಕಡೆ ರವಿಯ ದಳದಲ್ಲಿ ಸೇರ್ಕೊಳ್ಳಬೇಕು ಅಂತ ಫಿಕ್ಸ್ ಆದಂಥ ವೆನ್ನಿಲ್ಲ ರವಿಯ ಕಡೆಗಿನ ವ್ಯಕ್ತಿಯ ಮೂಲಕ ರವಿಯನ್ನ ಮೀಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಹೋರಾಟದಲ್ಲಿ ಸೇರ್ಕೊಳ್ತೀನಿ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ರವಿ ನಮ್ಮ ಹೋರಾಟಗಳು ಮತ್ತು ವಿಪ್ಲವಗಳ ಬಗ್ಗೆ ನಿನಗೇನು ಗೊತ್ತು ಇದೆಲ್ಲವನ್ನ ಬಿಟ್ಟು ನೀನು ಸೀದಾ ಮನೆಗೆ ಹೊಂಟ್ಬಿಡು ಬಿಡು ಅಂತ ಸಜೆಸ್ಟ್ ಮಾಡ್ತಾನೆ ಆದರೆ ವೆನ್ನೆಲ್ಲ ಮಾತ್ರ ನನಗೆಲ್ಲ ಕೂಡ ಗೊತ್ತು ನಾನು ಕೂಡ ನಿಮ್ಮ ಹೋರಾಟದಲ್ಲಿ ಸೇರ್ಕೊಳ್ತೀನಿ ಅಂತ ಒತ್ತಾಯಿಸ್ತಾಳೆ ಮತ್ತೊಂದು ಕಡೆ ಪೊಲೀಸರು ನಕ್ಸಲೈಟ್ ರವಿಯನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಆತನ ಬಗ್ಗೆ ಗೊತ್ತಿರುವಂತಹ ವೆನ್ನೆಲಾಳನ್ನ ಹಿಡ್ಕೊಂಡ್ರೆ ಸಾಕು ಅಂತ ಸರ್ಚಿಂಗ್ ಮಾಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ವೆನ್ನಿಲಾ ನಕ್ಸಲ್ ರವಿಯ ದಳವನ್ನ ಸೇರಿ ತರಬೇತಿಯನ್ನು ಪಡೆದುಕೊಳ್ತಾಳೆ ಅವರಲ್ಲಿ ತಾನೂ ಒಬ್ಬಳಾಗ್ತಾಳೆ ಮತ್ತೊಂದು ಕಡೆ ಎಸ್ಐ ಪ್ರತಾಪ್ ನಕ್ಸಲ್ ಸಪೋರ್ಟರ್ ಆದಂತಹ ಒಬ್ಬ ವ್ಯಕ್ತಿಯನ್ನು ಗೆ ಕರ್ಕೊಂಡು ಬಂದು ನಕ್ಸಲ್ ಇಟ್ ಎಲ್ಲಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತಲೂ ಒಂದು ವೇಳೆ ನೀನು ಹೇಳದ ಹೋದ್ರೆ ನಿನ್ನ ಫ್ಯಾಮಿಲಿಗೆ ಒಂದು ಗತಿ ಕಾಣಿಸ್ತೀವಿ ಅಂತ ಬೆದರಿಸತೊಡಕ್ತಾರೆ ಅದೇ ದಿನ ರವಿ ವೆನ್ನೆಲಾ ಮತ್ತು ಸ್ವರ್ಣಕ ಜೊತೆ ಪಕ್ಕದ ಊರಿನಲ್ಲಿ ಇರುವಂತಹ ಸ್ವಾಮುಲು ಅನ್ನುವಂಥ ವ್ಯಕ್ತಿಗೆ ದುಡ್ಡನ್ನು ಕೊಟ್ಬನ್ನಿ ಅಂತ ಕಳಿಸಿಕೊಡ್ತಾನೆ ಆದರೆ ಈ ವಿಷಯ ಪೊಲೀಸರಿಗೆ ತಿಳಿದು ವೆನ್ನೆಲ್ಲ ಮತ್ತು ಸ್ವರ್ಣಕ್ಕ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಈ ವಿಷಯ ತಕ್ಷಣ ರವಿಗೆ ಗೊತ್ತಾಗುತ್ತೆ ಆತ ಕೂಡ ಅಲ್ಲಿಗೆ ಸೇರ್ಕೊಂಡು ಪೊಲೀಸರ ಮೇಲೆ ಫೈರಿಂಗ್ ಮಾಡತೊಡಕ್ತಾನೆ ಅದೇ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ತೀವ್ರವಾಗಿ ಗಾಯಗೊಂಡು ಕೆಳಕ್ಕೆ ಬಿದ್ದಿರ್ತಾನೆ ಅದನ್ನು ನೋಡಿದಂತ ವೆನ್ನೆಲ್ಲ ಮನಸ್ಸು ಕರಗಿ ಆ ಪೊಲೀಸ್ ಹತ್ರಕ್ಕೆ ಹೋಗಿ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆ ಕಡೆ ಇದ್ದಂಥ ನಕ್ಸಲೈಟ್ ಕಡೆಯವರು ಆತ ಪೊಲೀಸ್ ಅಂತಲೂ ಆತನಿಗೆ ಸಹಾಯ ಮಾಡಬಾರದು ಅಂತಲೂ ಹೇಳ್ತಾರೆ ಅದನ್ನ ಕೇಳಿದಂತ ವೆನ್ನೆಲ್ಲ ನಾವು ಪ್ರಜೆಗಳ ಒಳ್ಳೆಯದಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೀವಿ ಆದರೆ ಪೊಲೀಸರನ್ನು ಕೊಲ್ಲಬೇಕು ಅಂತಲ್ಲ ಅಂತ ಹೇಳಿ ಅವರ ಮಾತುಗಳನ್ನು ಕೇಳದೆ ಆತನಿಗೆ ಹೆಲ್ಪ್ ಮಾಡಿ ಅವನ ಪ್ರಾಣವನ್ನು ಕಾಪಾಡ್ತಾಳೆ ಇದರಿಂದಾಗಿ ಮಾರನೇ ದಿನದ ಪೇಪರ್ಗಳೆಲ್ಲದರಲ್ಲೂ ಕೂಡ ಪೊಲೀಸನ್ನ ಕಾಪಾಡಿದಂತಹ ನಕ್ಸಲೈಟ್ಸ್ ಅಂತ ಪಾಸಿಟಿವ್ ಆಗಿ ಆರ್ಟಿಕಲ್ಗಳು ಪ್ರಿಂಟ್ ಆಗಿರ್ತವೆ ಆ ನ್ಯೂಸ್ ಅನ್ನು ನೋಡಿದಂತಹ ನಕ್ಸಲೀಟ್ ಸೀನಿಯರ್ ಲೀಡರ್ಗಳು ಪ್ರಜೆಗಳಿಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡುವಂತಹ ಕೆಲಸವನ್ನು ಮಾಡಿದ್ದೀರಿ ಅಂತ ವೆನ್ನೆಲಾಳನ್ನ ಮತ್ತು ರವಿ ಮತ್ತು ಆತನ ದಳದವರನ್ನ ಪ್ರಶಂಸಿಸುತ್ತಾರೆ ಈ ವಿಷಯವನ್ನ ತಿಳಿದಂತ ರವಿ ಕೂಡ ವೆನ್ನೆಲಾಳನ್ನ ಮೆಚ್ಚಿಕೊಳ್ತಾನೆ ಅವಳ ಮೇಲೆ ಅವನಿಗೆ ಲೈಟ್ ಆಗಿ ಲವ್ ಶುರುವಾಗಿರುತ್ತೆ ಈ ಸಂದರ್ಭದಲ್ಲಿ ವೆನ್ನೆಲಾ ರವಿಯ ಮದರ್ ಕೊಟ್ಟಿದ್ದಂತಹ ಲೆಟರ್ ಅನ್ನ ರವಿಗೆ ಕೊಡ್ತಾಳೆ ಆ ಲೆಟರ್ ಅನ್ನ ಓದಿದಂತ ರವಿಗೆ ನನ್ನ ತಾಯಿ ನನ್ನನ್ನು ಅಂತ ಎಷ್ಟು ಕನ್ವರ್ಸ್ ಇದ್ದಾಳೆ ಅಂತ ಅರ್ಥವಾಗಿ ಅವರನ್ನ ಮೀಟ್ ಮಾಡೋದಕ್ಕೆ ಹೊರಡ್ತಾನೆ ಹತ್ತು ವರ್ಷಗಳ ನಂತರ ತನ್ನ ಮಗ ರವಿಯನ್ನು ನೋಡಿದಂತಹ ರವಿಯ ಮದರ್ ತುಂಬಾ ಭಾವಕರಾಗ್ತಾರೆ ತಾಯಿ ಮಗ ತುಂಬಾ ಹೊತ್ತು ಮಾತಾಡ್ಕೊಳ್ತಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಅಲ್ಲಿಗೂ ಕೂಡ ಬಂದು ಅಟ್ಯಾಕ್ ಮಾಡತೊಡಗ್ತಾರೆ ಈ ಸಂದರ್ಭದಲ್ಲಿ ವೆನ್ನೆಲಾ ಮತ್ತು ರವಿ ತಮ್ಮ ಹತ್ರ ಇದ್ದಂತಹ ರಿವಾಲ್ವರ್ಗಳಿಂದ ಪೊಲೀಸರನ್ನ ಶೂಟ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗ್ತಾರೆ ಮತ್ತೊಂದು ಕಡೆ ರವಿ ಕಡೆಯ ವ್ಯಕ್ತಿ ಪೊಲೀಸರಿಗೆ ರವಿಯ ದಳದವರು ಎಲ್ಲಿರ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಪೊಲೀಸರು ನೇರವಾಗಿ ಅಲ್ಲಿಗೆ ಹೋಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಯುಧಗಳನ್ನ ಪಕ್ಕಕ್ಕಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಂತಹ ರವಿಯ ದಳದವರು ಪೊಲೀಸರ ಗುಂಡುಗಳಿಗೆ ಬಲಿಯಾಗ್ತಾರೆ ಅತತ್ರ ಹನ್ನೊಂದು ಜನ ಆ ಫೈರಿಂಗ್ ನಲ್ಲಿ ಸತ್ತಿರ್ತಾರೆ ಉಳಿದವರು ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿರ್ತಾರೆ ಇನ್ನು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದಂತಹ ರವಿಗೆ ನಡೆದಿರುವಂತಹ ಘೋರ ಘಟನೆ ವಿಪರೀತವಾಗಿ ಸಿಟ್ಟನ್ನು ತರಿಸುತ್ತೆ ನಮ್ಮ ದಳದವರು ಇಲ್ಲೇ ಇರ್ತಾರೆ ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಯಾರು ಕೊಟ್ಟರು ಅನ್ನೋದನ್ನ ಆತ ಆಲೋಚಿಸ ತೊಡಗುತ್ತಾನೆ ಇಲ್ಲಂಗೆ ಗೊತ್ತಾಗೋದು ಏನಂದ್ರೆ ಪೊಲೀಸರಿಗೆ ನಕ್ಸಲೈಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಸೀನಿಯರ್ ನಕ್ಸಲೈಟ್ ಆದಂತಹ ಜಮ್ಮನ್ನ ಅನ್ನುವಂಥ ವ್ಯಕ್ತಿ ಆತನನ್ನು ಬೆದರಿಸಿ ಟಾರ್ಚರ್ ಮಾಡಿ ಪೊಲೀಸರು ಆತನಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ ಇದೇ ವಿಷಯ ರವಿ ಮತ್ತು ಅವನ ದಳಕ್ಕೆ ಗೊತ್ತಾಗಿ ಜಮ್ಮಣ್ಣ ನಮಗೆ ಮೋಸ ಮಾಡಿಬಿಟ್ಟ ಅನ್ಕೊಂಡು ಆತನ ಮೇಲೆ ಕೋಪಗೊಂಡಿರ್ತಾರೆ ಅಷ್ಟರಲ್ಲಿ ಸೀನಿಯರ್ ನಕ್ಸಲೈಟ್ ಲೀಡರ್ನಿಂದ ಒಂದು ಮಾಹಿತಿ ಬರುತ್ತೆ ಜಮ್ಮನ್ನ ನಿಮ್ಮದೇ ದಳದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೋವರ್ಟ್ ಆಗಿ ಮಾಡ್ಕೊಂಡಿದ್ದಾನೆ ಅಂತಲೂ ಆತನನ್ನು ಫೈಂಡ್ ಔಟ್ ಮಾಡಿ ಕೊಂದಾಗ್ಬಿಡಿ ಅಂತ ಮೆಸೇಜ್ ಬಂದಿರುತ್ತೆ ಇದನ್ನು ಓದಿದಂಥ ರವಿ ಆಲ್ರೆಡಿ ತನ್ನ ದಳದಲ್ಲಿ ಹನ್ನೊಂದು ಮಂದಿ ಸತ್ತು ಹೋಗಿರೋದ್ರಿಂದ ವಿಪರೀತ ಕೋಪದಲ್ಲಿರ್ತಾನೆ ಇದರಿಂದಾಗಿ ಆತ ತನ್ನ ದಳದ ಹತ್ರಕ್ಕೆ ಹೋಗಿ ಅವರ ಹತ್ರ ಮಾತಾಡ್ತಾ ನಮ್ಮ ದಳದಲ್ಲಿ ಯಾರೋ ಕೋವರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದು ಯಾರಿರ್ಬೋದು ಅಂತ ಕೇಳಿದಾಗ ಅದಕ್ಕೆ ನವೀನ್ ಅನ್ನುವಂತ ವ್ಯಕ್ತಿ ಇನ್ಯಾರಿರ್ತಾರೆ ನಮ್ಮ ದಳಕ್ಕೆ ಹೊಸದಾಗಿ ಸೇರ್ಕೊಂಡಿರುವಂತಹ ವೆನ್ನೆಲಾನೇ ಆಗಿರ್ತಾಳೆ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಸ್ವರ್ಣಕ್ಕ ಕೂಡ ಹೌದು ವೆನ್ನೆಲ್ಲಾ ನಮ್ಮ ದಳಕ್ಕೆ ಸೇರಿದ ನಂತರವೇ ನಮ್ಮ ಮೇಲೆ ಪೊಲೀಸರ ಅಟ್ಯಾಕ್ಗಳು ಜಾಸ್ತಿ ಆಗಿದವೆ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತಹ ರವಿ ವೆನ್ನೆಲಾ ಬಗ್ಗೆ ಗೊತ್ತಿರುವಂತಹ ಎಲ್ಲರನ್ನೂ ಕೂಡ ಮೀಟ್ ಮಾಡಿ ವೆನ್ನೆಲ್ಲಾ ಬಗ್ಗೆ ಕೇಳ್ತಾನೆ ಆದರೆ ಅವರೆಲ್ಲರೂ ಕೂಡ ವೆನ್ನೆಲ ತಮಗೆ ಪರಿಚಿತವಾದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅದನ್ನು ಕೇಳಿದಂತ ರವಿ ಸ್ವರ್ಣಕ್ಕಗೆ ಹೇಳ್ತಾ ವೆನ್ನೆಲ ಹತ್ರ ಸತ್ಯ ಏನು ಅನ್ನೋದನ್ನು ಬಾಯ್ಬಿಡಿಸುವಂತ ಹೇಳ್ತಾನೆ ಇದರಿಂದಾಗಿ ಸ್ವರ್ಣಕ್ಕ ವೆನ್ನೆಲಾಳನ್ನ ಕಟ್ಟಿ ಹಾಕಿ ನಿಜ ಹೇಳು ನಿಲ್ಲಿಗೆ ಕಳ್ಸಿಕೊಟ್ಟರು ಯಾರು ಅಂತ ಟಾರ್ಚರ್ ಮಾಡತೊಡಗ್ತಾರೆ ಅದಕ್ಕೆ ವೆನ್ನೆಲ ನನ್ನನ್ನು ಯಾರೂ ಕೂಡ ಕಳ್ಸಿಕೊಟ್ಟಿಲ್ಲ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅಲ್ಲಿದ್ದವರು ಯಾರೂ ಅವಳನ್ನು ನಂಬೋದಿಲ್ಲ ಇದೆಲ್ಲವನ್ನೂ ಕೂಡ ಕೇಳಿ ತಿಳ್ಕೊಂಡಂತಹ ರವಿ ಅವಳನ್ನು ಹಾಕಲಾಗಿದ್ದಂತಹ ಕಟ್ಟುಗಳನ್ನು ಬಿಚ್ಚಿಸಿ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ ನೀನು ಮೊದಲ ಸಾರಿ ಇಲ್ಲಿಗೆ ಬಂದು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗಲೇ ನಾನು ಕೂಡ ನಿನ್ನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾನೆ ಇದನ್ನು ಕೇಳಿದಂಥ ವೆನ್ನೆಲ್ಲ ತುಂಬ ಖುಷಿಯಾಗ್ತಾಳೆ ಆಗ ರವಿ ಸಡನ್ನಾಗಿ ಪ್ರೀತಿಯ ಹೆಸರು ಹೇಳಿಕೊಂಡು ನನ್ನನ್ನು ಮತ್ತು ನನ್ನ ದಳವನ್ನು ನಾಶಪಡಿಸೋದಕ್ಕಂತಲೇ ನೀನು ಇಲ್ಲಿಗೆ ಬಂದಿದೆಯಲ್ವಾ ಪೊಲೀಸರಿಗೆ ಮತ್ತು ಜಮ್ಮನಿಗೆ ಮಾಹಿತಿಯನ್ನು ಕೊಡ್ತಾ ಇರೋದು ನಿನ್ನೆ ಅಲ್ವಾ ಅಂತಾನೆ ಅದನ್ನ ಕೇಳಿದಂಥ ವೆನ್ನೆಲ ಶಾಕ್ ಆಗಿ ಇಲ್ಲ ನನಗೆ ಆ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ನನ್ನ ಪ್ರೀತಿಯನ್ನು ಹುಡ್ಕೊಂಡು ನಾನು ಹೇಳಿ ಬಂದೆ ಈ ಜಮ್ಮನ್ನ ಮೆಸೇಜು ಅದೇನು ಕೂಡ ನನಗೆ ಗೊತ್ತಿಲ್ಲ ಅಂತಾಳೆ ಆದರೆ ಅಷ್ಟರಲ್ಲಾಗಲೇ ರವಿ ತನ್ನ ಹತ್ರ ಇದ್ದಂಥ ರಿವಾಲ್ವರನ್ನು ತೆಗೆದು ಅವಳಿಗೆ ಶೂಟ್ ಮಾಡ್ತಾನೆ ಅದೇ ಶಾಕ್ನಲ್ಲಿ ಮೇಲಿಂದ ಕೆಳಕ್ಕೆ ವಾಲಿದಂತಹ ವೆನ್ನೆಲ ನೀರಲ್ಲಿ ಬಿದ್ದು ಸತ್ತು ಹೋಗ್ತಾಳೆ ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸೀನಿಯರ್ಸ್ ಲೀಡರಿಂದ ನಿಮ್ಮ ದಳದಲ್ಲಿ ಯಾವ ಕವರ್ಟ್ ಕೂಡ ಇಲ್ಲ ಅಂತ ಮೆಸೇಜ್ ಬಂದಿರುತ್ತೆ ಇದೆಲ್ಲವೂ ಕೂಡ ಪೊಲೀಸರ ಪ್ಲಾನು ಹಾಗಾಗಿ ಯಾರನ್ನೂ ಕೂಡ ಕೊಲ್ಲೋದಕ್ಕೆ ಹೋಗ್ಬೇಡಿ ಅಂತ ಮೆಸೇಜ್ ಬಂದಿರುತ್ತೆ ಅದನ್ನು ಕೇಳಿದಂತಹ ಸ್ವರ್ಣಕ್ಕ ಮತ್ತು ನವೀನ್ ಅದನ್ನು ಹೇಳೋದಕ್ಕಂತ ರವಿ ಹತ್ರಕ್ಕೆ ಓಡ್ತಾರೆ ಅಷ್ಟರಲ್ಲಾಗಲೇ ವೆನ್ನೆಲ್ಲ ಪ್ರೀತಿಸಿದ ತಪ್ಪಿಗೆ ಬಲಿಯಾಗಿ ಹೋಗಿರ್ತಾಳೆ ಈ ವಿಷಯವನ್ನು ತಿಳಿದಂಥ ರವಿ ವೆನ್ನೆಲ ಅದು ಏನು ತಪ್ಪಿಲ್ಲದೆ ಹೋದರೂ ಕೂಡ ಆಕೆಯನ್ನು ಅನ್ಯಾಯವಾಗಿ ಕುಂದಾಕ್ಬಿಟ್ನಲ್ಲ ಅಂತ ತುಂಬಾ ನಂದುಗೊಳ್ತಾನೆ ಪ್ರೀತಿಯನ್ನು ಹುಡುಕುತ್ತಾ ಹೊರಟಂತಹ ಹುಡುಗಿಯೊಬ್ಬಳು ತನ್ನದಲ್ಲದ ತಪ್ಪಿಗಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಿನಿಮಾ ಎಂಡಾಗುತ್ತೆ